ಇಂದು ಬೆಳಿಗ್ಗೆ 11 ಗಂಟೆಗೆ ವಾರ್ಡ್ ನಂಬರ್ 19 ಜಯಲಕ್ಷ್ಮೀಪುರಂ 7ನೇ ಮೇನ್ ಗಣಪತಿ ದೇವಸ್ಥಾನದ ಹಿಂಭಾಗ ರಸ್ತೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಪಕ್ಕದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು 2019-20 ಸಾಲಿನ 14ನೇ ಹಣಕಾಸು ಯೋಜನೆ ಅನುದಾನದಲ್ಲಿ ನಿರ್ಮಾಣದ ಮೊತ್ತ ರು 12.20 ಲಕ್ಷಗಳಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾನ್ಯ ಶಾಸಕರಾದ ಶ್ರೀ ಎಲ್ ನಾಗೇಂದ್ರರವರು ವಾರ್ಡ್ ನಂಬರ್ 19 ಮಹಾನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಭಾಗ್ಯ ಮಾದೇಶ್ ಹಾಗೂ ಶ್ರೀ ಚಿಕ್ಕ ವೆಂಕಟೂರವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ವಲಯ ಕಚೇರಿ 4 ಸಹಾಯಕ ಆಯುಕ್ತರಾದ ಶ್ರೀಮತಿ ಪ್ರಿಯದರ್ಶಿನಿ, ಚಾಮರಾಜ ಕ್ಷೇತ್ರದ ಭಾಜಪ ವಾರ್ಡ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ, ವಿಜಿಲೆನ್ಸ್ ಕಮಿಟಿ ಸದಸ್ಯರಾದ ಶಿವಪ್ರಕಾಶ್, ರೈತ ಮೋರ್ಚಾ ಕಾರ್ಯದರ್ಶಿ ಗುರು, ಬಡಾವಣೆಯ ಹಿರಿಯರಾದ ಜ್ಞಾನದೇವ್, ಉದ್ಯಮಿಗಳಾದ ಸುರೇಶ್ ಮಾದಪ್ಪ, ಬಿಜೆಪಿ ಮುಖಂಡರುಗಳಾದ ವೇಣು, ಶಿವಕುಮಾರ್, ಉಲ್ಲಾಸ್, ಶಿವರಾಜ್, ಕೃಷ್ಣ, ಜಯರಾಮ್, ಪಾಪಣ್ಣ, ಮಹಾನಗರ ಪಾಲಿಕೆ ವಾಣಿವಿಲಾಸ ಇಂಜಿನಿಯರ್ ಗಿರೀಶ್ ಮುಂತಾದವರು ಹಾಜರಿದ್ದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರ್, ಅಜಯ್ ಶ್ರೀಗರಿ ನ್ಯೂಸ್, ಮೈಸೂರು. ಶ್ರೀಗರಿ, ನಿಮ್ಮ ಮನದಾಳದ ಗರಿ.